ಬಾಟರಾಯನಪುರ ನಿವಾಸಿ ಆಗಿರುವಂತಹ ಸೈಯದ್ನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಕೃತ್ಯ ಎಲ್ಲ ಅಮಾನವೀಯ ಕೃತ್ಯ, ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ. 1 ಕಿಲೋಮೀಟರ್ ವರೆಗೆ ಒಬ್ಬ ವ್ಯಕ್ತಿಯನ್ನ ತನ್ನ ಗಾಡಿಯಲ್ಲಿ ದರ ದರನೆ ಎಳ್ಕೊಂಡು ಹೋಗ್ತಾನೆ ಅಂತಂದ್ರೆ, ಎಳ್ಕೊಂಡು ಹೋದವನ ಮನಸ್ಥಿತಿ ಹೇಗಿರಬಹುದು, ಎಂಥ ವಿಕೃತ ಮನಸ್ಥಿತಿ ಆತನದ್ದಾಗಿರಬಹುದು ಅನ್ನುವಂತಹ ಚರ್ಚೆ ಸದ್ಯ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 2.5 ಗಂಟೆ ಸುಮಾರಿಗೆ ನಡೆದಿರುವಂತಹ ಒಂದು ಘಟನೆ ಇದು. ಮಾಗಡಿ ರಸ್ತೆ ಟೋಲ್ ಗೇಟ್ ಬಳಿ ಒಂದು ಅಪಘಾತ ಆಗುತ್ತೆ. ಟಾಟಾ ಸುಮೋ ವಾಹನಕ್ಕೆ ಈ ಬೈಕ್ ಸವಾರ ಸಾಹಿಲ್ ಈತ ಓಡಿಸ್ತಾ ಇದ್ದಂತಹ ದ್ವಿಚಕ್ರ ವಾಹನ ಏಕಾಏಕಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಟಾಟಾ ಸುಮೋ ಚಾಲಕರಾದಂತಹ ಮುತ್ತಪ್ಪ ತಮ್ಮ ಗಾಡಿಯನ್ನ ನಿಲ್ಲಿಸಿ ಸಾಹಿಲ್ ಅನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇರು ಇಲ್ಲೇ ಪೊಲೀಸರಿಗೆ ಕರೆ ಮಾಡ್ತೀನಿ ಅಂತ ಹೇಳ್ತಾರಂತೆ. ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾನೆ ಸಾಹಿಲ್. ತನ್ನ ದ್ವಿಚಕ್ರ ವಾಹನವನ್ನ ಹಿಡಿದು ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಂಡು ಅಲ್ಲಿಂದ ಪರಾರಿ ಆಗುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಮುತ್ತಪ್ಪ ಅವರು ಯಾವುದೇ ಕಾರಣಕ್ಕೂ ಈತ ಎಸ್ಕೇಪ್ ಆಗಬಾರ್ದು ಅಂತ ಹೇಳಿ ಆತನ ದ್ವಿಚಕ್ರ ವಾಹನದ ಹಿಂಬದಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ಆ ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಅವರು ಹಿಡ್ಕೊಂಡಿದ್ದಾರೆ ತನ್ನ ಗಾಡಿಯ ಹಿಂಭಾಗವನ್ನ ಅನ್ನೋದು ಗೊತ್ತಿದ್ರು ಕೂಡ ಸಾಹಿಲ್ ಯಾವುದನ್ನು ಕೂಡ ಲೆಕ್ಕಿಸದೆ ತನ್ನ ಗಾಡಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಬಹಳ ರಭಸವಾಗಿ ಜಿಗ್ಜಾಕ್ ಆಗಿ ತನ್ನ ಗಾಡಿಯನ್ನು ಓಡಿಸ್ತಾನೆ. ಹೇಗಾದ್ರೂ ಮಾಡಿ ಆ ಗಾಡಿಯಿಂದ ಅವರನ್ನ ಬಿಡಿಸ್ಬೇಕು, ಅವರ ಗ್ರಿಪ್ನ ಬಿಡಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾನೆ. ಬಟ್ ಮುತ್ತಪ್ಪ ಅವರು ಯಾವುದೇ ಕಾರಣಕ್ಕೂ ಸಾಹಿಲ್ನ ಗಾಡಿಯನ್ನ ಬಿಡುವುದಕ್ಕೆ ತಯಾರಿರುವುದಿಲ್ಲ. ಅಕ್ಕಪಕ್ಕದಲ್ಲಿ 6 ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸುವಂತಹ ಸಾಧ್ಯತೆ ಕೂಡ ಆಯಿತು. ಅಕ್ಕಪಕ್ಕದಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇದ್ರಿಂದ ಆ ವೆಹಿಕಲ್ಸ್ ಮುತ್ತಪ್ಪ ಅವರ ಮೇಲೆ ಹರಿಯುವಂತಹ ಆತಂಕ ಆಯಿತು. ಆದರೂ ಕೂಡ ಸಾಹಿಲ್ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ. ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರುವಂತಹ ವಾಹನ ಸವಾರರು ಇದನ್ನ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಅದನ್ನ ಗಮನಿಸಿದಂತಹ ಸಾಹಿಲ್ ಕೂಡ ಅದನ್ನ ಯಾವುದೇ ರೀತಿಯ ಕೆರೆಯ ನದಿ ಅಲ್ಲಿಂದ ತೆರಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಆಸ್ಪತ್ರೆಗೆ ದಾಖಲಾಗಿರುವಂತಹ ಮುತ್ತಪ್ಪ ಅವರ ದೃಶ್ಯಗಳಿವು. ಸ್ಟೇಟ್ಮೆಂಟ್ ಯಾರು ತಗೊಳ್ಳಿಲ್ಲ ಮೇಡಮ್, ಸ್ಟೇಟ್ಮೆಂಟ್ ಯಾರು ತಗೊಳ್ಳಿಲ್ಲ. ಪೊಲೀಸರು ಬಂದಿದ್ರು, ಪೊಲೀಸರೆಲ್ಲ ಬಂದಿದ್ರು ಮೇಡಮ್, ಕೇಳಿದ್ರು ಹೋದ್ರು ಮೇಡಮ್. ಹೌದಾ ಮೇಡಮ್? ಅಯ್ಯೋ, ಹಾಗೆ ನಿಮಗೆ ಬಿಟ್ಟಿದ್ದು ಮೇಡಮ್, ನೀವೇ ಏನಾದ್ರೂ ಹೇಳಿ ಮೇಡಮ್. ನನಗೇನು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಇದು ಮಾಡ್ಬೇಕಂತ ಮಾಡದೇ ಇರ್ಲಿ ಅಂತ ಅಷ್ಟೇ ಮೇಡಮ್. ಯಾರಿಗೂ ಹಿಂಗ್ ಮಾಡ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಮುತ್ತಪ್ಪ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. ಯಾರಲ್ಲೋ ಯಾರ ಜೊತೆನೋ ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ಪಾಪ ಹೇಗೆ ಹೇಳ್ತಾ ಇದ್ರು ನೋಡಿ, ಕೇಸು ಗೀಸು ಅದೆಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಈ ರೀತಿ ತೊಂದರೆ ಮಾಡದೇ ಇದ್ರೆ ಸಾಕು, ಅಷ್ಟು ಮಾಡಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ರು ಮುತ್ತಪ್ಪ. ನನಗೇನು ಹೊಡಿಲಿಲ್ಲ ಸರ್ ಅವನು. ಅಣ್ಣ, ನೀವು ಯಾವ ಕಡೆಯಿಂದ ಬರ್ತಿದ್ರಿ? ಅವನೇ ನಿಮ್ಮ ಫಸ್ಟ್ ಗಾಡಿ ಗುದ್ದಿದ್ನ? ನಾನು ಕರೆಕ್ಟ್ ರೂಟಿಂದ ಬರ್ತಾ ಇದ್ದೆ ಮೇಡಮ್. ಅಣ್ಣ ಕೇಳಿಸ್ಕೊಳ್ಳಿ, ಈಗ ಎಷ್ಟೊತ್ತಿಗೆ ಈಗ ಘಟನೆ ಆಗಿದ್ದು, ನೀವು ಯಾವ ಕಡೆಯಿಂದ ಬರ್ತಿದ್ರಿ, ಎಲ್ಲಿಗೆ ಹೋಗ್ತಿದ್ರಿ? ಸರ್, ನಾನು ಈಗ ಕುವೆಂಪು ಭಾಷಾ ಭಾರತಿಗೆ ಹೊರಟಿದ್ದೆ. ವಿಜಯನಗರ ಟೋಲ್ ಗೇಟ್ ಇದೆಯಲ್ಲ, ಆ ಫ್ಲೈಓವರ್ ಕೆಳಗಡೆಯಿಂದ ಅಲ್ಲಿ ಅದು ಸ್ಟಾರ್ಟಿಂಗಲ್ಲೇ ಎಸ್ ಬಿ ಐ ಆ ಕಡೆ ಇದೆ. ಈ ಕಡೆಯಿಂದ ನಾನು ಬರ್ತಾ ಇದ್ದೆ. ಆವಾಗ ಅವನು ಗುದ್ದ, ಇದ್ದಿದ್ದ ಬಂದು ಗುದ್ದುಬಿಟ್ಟು ಎಸ್ಕೇಪ್ ಆಗೋಕೆ ನೋಡ್ದೆ. ಆವಾಗ ನಾನು ಅವ್ನು ಹಿಡ್ಕೊಂಡೆ ಹೇಳ್ಕೊಂಬಂದೆ ನನಗೆ 1 ಕಿಲೋಮೀಟರ್ ಹತ್ರ ಹತ್ರ. ಎಷ್ಟು ಕಿಲೋಮೀಟ್ರ ಮೇಡಮ್ ಅವರೇ? ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. ಎಷ್ಟು ಕಿಲೋಮೀಟರ್ ಬಂದೆ? ಹತ್ರ ಹತ್ರ 1 ಕಿಲೋಮೀಟರ್ ತಳ್ಕೊಂಬಂದಿದ್ದೆ. ನೀವು ಎಲ್ಲಿಗೆ ಹೋಗ್ತಿದ್ರಿ? ನಾನು ಕುವೆಂಪು ಭಾಷಾ ಭಾರತಿಗೆ ಹೊರಟಿದ್ದೆ ಸರ್, ಕಲಾ ಇದಕ್ಕೆ ಹೊರಟಿದ್ದೆ. ಆಮೇಲೆ ಏನಾಯ್ತಣ್ಣ? ಆಮೇಲೆ ಏನಿಲ್ಲ. ನಿಮ್ಮ ಹೆಸರು?
ನನ್ನ ಹೆಸರು ಎಂ ಎಸ್ ಸೌಂಟಾಪುರ್ ಅಂತ. ಆಮೇಲೆ ಏನಿಲ್ಲ, ಪಬ್ಲಿಕ್ ಅವ್ನ ಹಿಡಿದ್ರು, ಸರಿಯಾಗಿ ನಾಲ್ಕು ಜದ್ದಿದ್ರು, ಆಮೇಲೆ ಎಲ್ಲರೂ ಬಂದರು ಸೇರಿದ್ರು, ಅವನೇನ ಇದು ಮಾಡಿದ್ರು ಪೈಸಲ ತರಲಿ ಏನೋ. ಈಗ ನಿಮ್ಮ ಈಗ ನಿಮ್ಗೆ ಏನೇನು ಲೇಟ್ ಆಗಿದೆ ಸರ್? ಇದು ಈ ಸೊಂಟದಿಂದ ಕೆಳಗಡೆಯಲ್ಲಿ ಎಳ್ಕೊಂಬಂದಿದ್ದಾನಲ್ಲ, ಅದು ಶೂಸ್ಗಳು ಎಲ್ಲ ಇದ್ದಕ್ಕೆ ಸ್ವಲ್ಪ ಹೊರಗಲ್ಲಿ ಎಲ್ಲ ಕೆತ್ಕೊಂಡಿದ್ದೆ, ಕಾಲೆಲ್ಲ ಕೆತ್ತಿ ಹೋಗಿ ಕೆತ್ಕೊಂಬಿಟ್ಟಿ ಸೊಂಟ ಇದಿಲ್ಲ, ಇದು ಇತ್ತಲ್ಲ ಇದೆಲ್ಲ ಇದೆಲ್ಲ ಇಲ್ಲಿಂದ ಕೆತ್ತಕೊಂಬಿಟ್ಟಿ, ಇದೆಲ್ಲ ಇದೆಲ್ಲ ಕೆತ್ಕೊಂಬಿಟ್ಟಿ. ನಾನು ಏನು ಹೇಳಿ ಸರ್ ಈಗ ಅವನಿಗೆ? ನೀವೇ ಹೇಳಿ ಸರ್, ನಾನು ಏನು ಹೇಳ್ಬೇಕು ಹೇಳಿ ಸರ್? ನೀವೇನು ಕೆಲಸ ಮಾಡಿದ್ರೆ? ನಂದು ನಂದು ಪ್ರಿಂಟಿಂಗು ಪಬ್ಲಿಕೇಶನ್ಸ್ ಪಂಚ ಆಗಿದೆ ಯಾಕೆ ಆತನ್ ಬಿಡಬಾರ್ದು ಅಂತ ತಪ್ಪ. ನಾನು ಅಲ್ಲೇ ಇದ್ದೀನಿ. ಒಂದೇ ಕೈಯಿಂದ ಡ್ರೈವ್ ಮಾಡ್ತಿದ್ದ, ಈ ಕೈಯಿಂದ ಬಿಡಿಸ್ಕೊಳಕ್ಕೆಲ್ಲ ಕೈ ತೆಗಿಬೇಕು ಅಂತ ಬಹಳ ಪ್ರಯತ್ನ ಮಾಡ್ತ. ಅಲ್ಲಿ ತಮ್ಮ ಹತ್ರ ಗಲಾಟೆ ಮಾಡಿದ್ಮೇಲೆ ಏನ ಇಲ್ಲ, ಅರ್ಧ ದಾರಿ ಹಿಡಿದ್ರು ಸರ್, ಜನ ಅರ್ಧ ದಾರಿ ಹಿಡಿದ್ರು ಸರ್. ಮೊದಲು ಯಾರು ಇರ್ಲಿಲ್ಲ ಸರ್ ಅಲ್ಲಿ ಎಡೆಯುವಾಗ, ಆಮೇಲೆ ಇವ್ರು ನೋಡಿ ಅಟ್ಯಾಕ್ ಮಾಡಿದ್ರು ಯಂಗ್ಸ್ಟರ್ಸ್ ಬೈಕ್ನಲ್ಲಿ ಅರ್ಧ ದಾರಿ ಈಗ ಗೋವಿಂದರಾಜನಗರ ಪೊಲೀಸರು ಕರ್ಕೊಂಡು ಹೋಗವ್ರೆ, ಅವ್ರ ಕುಟುಂಬದವರೆಲ್ಲ ಬಂದು ಬಿಡಿ ಅಂತ ಅಂತವ್ರೆ, ಕ್ಷಮೆ ಕೇಳ್ತಾವ್ರೆ, ಏನ್ ಹೇಳಿಲ್ಲ ಬರ್ತಾ ಇದ್ರಿ? ನಾನು ಆ ಕಡೆಯಿಂದ ಬರ್ತಾ ಇದ್ದೆ ಸರ್, ನಾನು ರಾಜಾಜನಗರ ಇಂದ ಬರ್ತಾ ಇದ್ದೆ ಸರ್, ಆ ಕಡೆಯಿಂದ ಬಂದೆ ಈ ವಿಜಯನಗರ ಫ್ಲೈಓವರ್ ಇಂದ ಕೆಳಗಡೆ ಅವನು ಹಿಂದಿಂದ ಬಂದು ಕೂತಿ ಎಸ್ಕೇಪ್ ಆಗಕ್ ನೋಡಿದೆ ಸರ್, ಅವನಿಗೆ ಹಿಡ್ಕೊಂಡಿದ್ದೆ ನಾನು. ಇಲ್ಲ ಸರ್, ಅವನಿಗೆ ಅವನು ಒಣಗಿನ ಪರಿಚಯ ಇಲ್ಲ ಎಂತದಿಲ್ಲ, ಅವನಿಗೆ ಬಡದ ಹಿಂದಿಂದ ಬಂದು ಸರಿಯಾಗಿ ಗುದ್ದದ. ಅಂದ್ರೆ ನೀವು ಅವ್ನು ಗುದ್ದಿದ ತಕ್ಷಣ ಹೆಚ್ಚುಕಮ್ಮಿಯಾಗಿ ಮಾತಾಡಿದ್ರ? ಯಾಕೆ ಅವ್ನು ಕೋಪ ಮಾತಾಡಕ್ ಅವಕಾಶನೇ ಕೊಡಲಿ, ಅವ್ನು ಹೊರಟೇ ಬಿಟ್ಟ ಸರ್, ಅವನ ಗಾಡಿ ಸ್ಪೀಡ್ ಅಲ್ಲಿ ಗಾಡಿ ಸ್ಪೀಡ್ ಮಾಡ್ಕೊಂಡು ಹೊರಟು ಬಿಟ್ಟ ಸರ್ ಅವನು, ಅವಾಗ್ಲೇ ಹಿಡ್ಕೊಂಡಿದ್ ನಾನು, ಅವ್ನು ಬಿಡ್ಲಿಲ್ಲ. ಅಲ್ಲಿ ಟೋಲ್ ಗೇಟ್ ಹತ್ರ ಸಿಗ್ನಲ್ ಇತ್ತ, ನೀವು ಗಾಡಿ ನಿಲ್ಸಿದ್ರ ಬೊಲೆರೋ ಗಾಡಿ ಕೆಳಗಡೆ ಸರ್, ಇದು ಫ್ಲೈಓವರ್ ಕೆಳಗಡೆ ಆಗಿರೋದು, ಮೇಲೆ ಆಗ್ಲಿಲ್ಲ ಸರ್. ಫ್ಲೈಓವರ್ ಸ್ಟಾರ್ಟ್ ಆಗುತ್ತಲ್ಲ ಸರ್, ಅಲ್ಲಿಂದ ರೋಡ್ ಡಿವೈಡರ್ ಇಂದ ಅಲ್ಲಿ ಹೊಡೆದಿದ್ದು ಸರ್, ಈ ಡಿವೈಡರ್ ಈ ಕಡೆ ತಗೊಂಡು ನಾನು ಸ್ಲೋ ಮಾಡಿದ್ನಲ್ಲ ಸರ್, ಸ್ಲೋ ಮಾಡಿದ್ನಲ್ಲ ಸರ್. ಆಮೇಲೆ ನೀವು ಆಕ್ಟಿವ್ ಹೋಗೊಂಡ ಅವ್ನು ಓಡ್ಬೇಕಾದ್ರೆ ಹಿಂದೆ ಹಿಡ್ಕೊಂಡಿರೋದು ಎಷ್ಟು ಕಿಲೋಮೀಟರ್ ನಿಮ್ಗೆ? ನಿಯರ್ಲಿ 1 ಕಿಲೋಮೀಟರ್ ಆಗುತ್ತೆ ಸರ್ ಅಲ್ಲಿಂದ ಅಲ್ಲಿಗೆ. ಪಬ್ಲಿಕ್ ಹೇಳಿದ್ದಾನೆ, ಪಬ್ಲಿಕ್ ಹೇಳಿದ್ರು 1 ಕಿಲೋಮೀಟರ್ ಓಡಿಸ್ಕೊಂಡ್ ಬಂದಿದ್ಯಾ, ಹೊಡೆದ್ರು ಅವನಿಗೆ ಅಲ್ಲಿ ಹಿಡು ಇಲ್ಲಿವರೆಗೂ ಬಂದಿದ್ದ ಅವನು. ಸರ್ ನಿಮ್ಗೆ ಅಷ್ಟು ಸ್ಪೀಡ್ ಅಲ್ಲಿ ಬರ್ಬೇಕಾದ್ರೆ ಧೈರ್ಯ ಹೆಂಗಿತ್ತು? ಆಕ್ಚುಲಿ ತರ್ಚಿದ ಗಾಯಗಳೇನಾಗಬಾರ್ದು ಅನ್ಸುತ್ತೆ, ಏನಾದ್ರೂ ಆಗ್ಲಿ ಬಿಡಬಾರ್ದು, ಏನಾದ್ರೂ ಆಗ್ಲಿ ಬಿಡಬಾರ್ದು. ಅವ್ನು ಬಹಳ ಟ್ರೈ ಮಾಡಿದ, ಹಾಗೆ ಹೋದಾಗ ಹೋಗ್ತಾ ಇದ್ದ, ಬಹಳ ಟ್ರೈ ಮಾಡಿದ. ಯಾಕೆಂದ್ರೆ ಆ ರೋಡ್ ಅಲ್ಲಿ ಬರೋದು ತಾರ್ ರೋಡ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಸರ್, ಹಳ್ಳ ಕಿನ್ನೆಗಳೆಲ್ಲ ಇರುತ್ತೆ, ಎಲ್ಲ ಎತ್ತು ಏನಾದ್ರೂ ಆಗ್ಲಿ ಬಿಡಬಾರ್ದು ಅಂತಿದ್ದೆ. ಅವ್ನು ಏನೇ ಮಾಡಿದ್ರು ಬಿಡಬಾರ್ದು ಅಂತಾನೆ ಇದ್ದ, ಬಿಡ್ಲಿಲ್ಲ ಸರ್. ಆಮೇಲೆ ಸಾರ್ವಜನಿಕರು ಅವನು ಹಿಡಿದಾಗ ಮೊಬೈಲ್ ಹೆಡ್ ಫೋನ್ ಹಾಕೊಂಡು ಬೇಜವಾಬ್ದಾರವಾಗಿ ಅವ್ನು ತಲೆ ಬಗ್ಗಿಸ್ಕೊಂಡೆ ಹಾಡು ಕೇಳ್ತಿದ್ನ ಅವನು ಅಂತ. ಅವ್ನು ಏನು ಅವ್ನು ಮಾಡ್ಕೊಂಡು ಇದ್ದ, ಅವನು ಹಂಗೆ ಮೊಬೈಲ್ ಅಲ್ಲೇನೆ ಹೊಡೆದಿದ್ದ ಸರ್ ಅವನು. ಅಂದ್ರೆ ನಿಮ್ಗೆ ಈಗ ತರ್ಸಿದ ಗಾಯಗಳು ಡಾಕ್ಟರ್
ಏನಂದ್ರೆ ಸರ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಪೇಷಂಟ್ ಜೊತೆ ಈ ತರ ಮಾಡಿದ್ರೆ ಕೆಳಗಡೆ ಎಲ್ಲ ಪೇಷಂಟ್ ಆಯ್ತು ಆಯ್ತು ಸ್ಟ್ರೆಚರ್ ಮೇಲೆ ಈ ತರ ಅಂದ್ರೆ ಮಾಡ್ತೀವಿ ಸೋ ಇವಾಗ ನೀವು ಮೂರು ತರ ಅಂದ್ರೆ ಇದೆ ಊರು ನೋಡಿ ಎಲ್ಲಿ ವಾಸಿಸ್ತಾರೆ ಸರ್ ಎಕ್ಸ್ಪ್ಲೇನ್ ಸರ್ ಎಲ್ಲ ಹೋಗ್ತಾ ಇದ್ದೀನಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ